ನಂದ ಕಿಶೋರನಿಗೆ ಇಬ್ರು ಗಂಡಮಕ್ಕಳಿದ್ರು, ಜೀವನ್ ಮತ್ತೆ ಲಕನ್. ಜೀವನ್ ತುಂಬಾ ಬುದ್ಧಿವಂತ ಮತ್ತೆ ಕ್ರೂರಿಯಾಗಿದ್ದ, ಮತ್ತೆ ಹಣದ ಹುಚ್ಚು ಕೂಡ ಇತ್ತು. ಅಪ್ಪ ಭುವನ್ ಅಂಕಲ್ಗೆ ಹುಷಾರ್ ತಪ್ಪಿದೆ, ನನಗ್ ಸ್ವಲ್ಪ ದುಡ್ಡು ಬೇಕು ಅವರ ಚಿಕಿತ್ಸೆಗೆ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಅವನೇನು ನಮ್ಮ ಸಂಬಂಧಿಕನಾ? ಅವರ ಚಿಕಿತ್ಸೆಗೆ ನಾವು ಖರ್ಚು ಮಾಡೋದಕ್ಕೆ? ಆದ್ರೆ ಅವರು ನಮಗಾಗಿ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೇನು, ನಾವು ಅವನ ಕೆಲಸಕ್ಕೆ ಸಂಬಳ ಕೊಡ್ತಾ ಇದ್ವಾ ಇಲ್ಲ ಕೊಡ್ತಾ ಇರ್ಲಿಲ್ವಾ? ಅವನೇನು ಸುಮ್ಮನೆ ಕೆಲಸ ಮಾಡ್ತಿದ್ನ ಇಲ್ಲಿ? ಲಖನ್ ಮತ್ತೆ ಜೀವನ್ ಈ ವಿಷಯಕ್ಕೆ ಜಗಳಾಡ್ತಾ ಇದ್ರು. ಸುಮ್ನೆ ರೀ, ಈಗ ಸುಮ್ನೆ ರೀ, ಯಾವಾಗ ನೋಡಿದ್ರು ನಿಮ್ಮಿಬ್ಬರ ಜಗಳ ಶುರು ಆಗ್ಬಿಡುತ್ತೆ. ಲಖನ್ ಹೇಳಿದ್ದು ಸರಿ, ನಾವು ಭುವನ್ಗೆ ಸಹಾಯ ಮಾಡ್ಬೇಕು. ಆದ್ರೆ ಅಪ್ಪ? ಅಪ್ಪ ಆಗಿಪ್ಪ ಏನೂ ಇಲ್ಲ. ಭುವನ್ ತುಂಬಾ ವರ್ಷಗಳಿಂದ ನಮ್ಮ ಹತ್ರ ಕೆಲಸ ಮಾಡ್ತಿದ್ದಾನೆ. ಈಗ ಅವನು ಕಷ್ಟದಲ್ಲಿರೋ ಸಮಯದಲ್ಲಿ ಅವನ್ಗೆ ಹೆಲ್ಪ್ ಮಾಡ್ಲೇಬೇಕು. ನನಗೇನು, ಖರ್ಚು ಮಾಡ್ತಾನೆ ಇರಿ ದುಡ್ಡನ್ನ. ಜೀವನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಂದಕಿಶೋರ್ ಲಖನ್ಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾನೆ, ಮತ್ತವನು ಕೂಡ ಹಾಸ್ಪಿಟಲ್ಗೆ ಹೋಗ್ತಾನೆ. ಲಖನ್ ಆ ದುಡ್ಡನ್ನ ಹಾಸ್ಪಿಟಲ್ನಲ್ಲಿ ಜಮಾ ಮಾಡ್ತಾನೆ. ಅದನ್ನ ನೋಡಿ ಭುವನ್ ಅಳೋಕ್ ಶುರು ಮಾಡ್ತಾನೆ. ಚಿಕ್ಕ ಮಾತ್ರೆ, ನಿಮ್ಮಿಂದ ತುಂಬಾ ಸಹಾಯ ಆಗಿದೆ ನಮ್ಗೆ, ಧನ್ಯವಾದ ಚಿಕ್ಕ ಮಾತ್ರೆ. ಅಯ್ಯೋ ಅಂಕಲ್, ಹಾಗೆಲ್ಲ ಹೇಳ್ಬೇಡಿ, ಇದು ನಿಮ್ಮ ಹಕ್ಕು. ನಾವ್ ಯಾವುದೇ ಉಪಕಾರನ ಮಾಡಿಲ್ಲ ಅಂಕಲ್. ಲಖನ್ ತುಂಬಾ ದಯಾಳು ಆಗಿದ್ದ. ಅವನ್ ಯಾವಾಗ್ಲೂ ಅವನ ಅಕ್ಕಪಕ್ಕ ಇರೋ ಜನಗಳಿಗೆ ಸಹಾಯ ಮಾಡ್ತಿದ್ದ. ಇದೇ ವಿಷಯ ಯಾವಾಗ್ಲೂ ನಂದಕಿಶೋರ್ಗೆ ಕಾಡ್ತಾ ಇತ್ತು. ಏನಾಯ್ತು ಮಾಲೀಕ್ರೆ, ನೀವ್ ಇವತ್ತು ಟೆನ್ಷನ್ ಅಲ್ಲಿ ಇದ್ದೀರಾ? ನಿನಗೆ ಗೊತ್ತೇ ಇದೆ ನನ್ನ ಟೆನ್ಷನ್ ಇನ ಕಾರಣ. ಚಿಕ್ಕ ಯಜಮಾನ್ರ? ಹಾ, ಲಖನ್ ತುಂಬಾ ಅಮಾಯಕ, ಮತ್ತೆ ಜೀವನ್ ತುಂಬಾ ಚಾಲಾಕಿ. ನಾನು ಹೋದ ನಂತರ ನನ್ನ ಎಲ್ಲಾ ಆಸ್ತಿನೂ ಜೀವನ್ ಕಬ್ಬಳಿಸ್ಬಿಡ್ತಾನೆ. ಪಾಪ ಲಖನ್, ಅವ್ರ ಅಣ್ಣನ ಮೇಲಿರೋ ಪ್ರೀತಿಗೆ ಏನು ಮಾತಾಡೋದೇ ಇಲ್ಲ. ಹಾಗಾದ್ರೆ ಯಾಕ್ ನೀವ್ ಈಗ್ಲೇ ಆಸ್ತಿನ ಭಾಗ ಮಾಡೋದಿಲ್ಲ ಮಾಲೀಕ್ರೆ? ಇಲ್ಲ ಭುವನ್, ಲಖನು ಕೂಡ ಪ್ರಪಂಚನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವನ ಮುಂದೆ ಅವ್ರ ಅಣ್ಣನ ಅಸಲಿ ಮುಖ ಬಯಲಾಗ್ಬೇಕು. ಆದ್ರೆ ಮಾಲೀಕ್ರೆ, ನಾನು ಸತ್ತಾದ್ಮೇಲೆ ನೀನ್ ನನಗೊಂದ್ ಕೆಲ್ಸ ಮಾಡ್ಬೇಕು. ಆ ಹೇಳಿ. ಈ ಮಡಿಕೆ ನಾನು ನಿನ್ನ ಹತ್ರ ಇಡ್ಕೋ. ನಾನ್ ಸತ್ತಾದ್ಮೇಲೆ ಜೀವನ್ನು ಲಖನನ್ನ ಮನೆಯಿಂದ ಓಡಿಸಿದ್ರೆ ಈ ಮಡಿಕೆನ ಲಖನು ಕೊಡು. ಮತ್ತೆ ಹೇಳು, ಇದ್ರಲ್ಲಿರೋ ಚಿನ್ನನ ಭೂಮಿಯಲ್ಲಿ ಬಿತ್ತು ಅಂತ. ಈ ನಾಣ್ಯಗಳಿಂದ ಬರೋ ಬೆಳೆ ಲಖನ್ ಜೀವನನ ಸೆಟ್ಲ್ ಮಾಡುತ್ತೆ. ನೀವ್ ಹೇಳ್ದಾಗೆ ಮಾಡ್ತೀನಿ ಮಾಲೀಕ್ರೆ. ಕೆಲವು ತಿಂಗಳುಗಳ ನಂತರ ನಂದಕಿಶೋರ ಸ್ವರ್ಗಾಂತ್ಯವಾದ. ಆಮೇಲೆ ಭಾಗ ಆಗೋ ಸಮಯ ಬಂತು. ಆಸ್ತಿ ಭಾಗ ಸರಿಯಾಗಿ ಆಗ್ಬೇಕು. ಇಲ್ಲ, ಸಾಧ್ಯನೇ ಇಲ್ಲ. ನಾನ್ ದೊಡ್ಡ ಮಗ, ನನಗಂತೂ ಜಾಸ್ತಿ ಸಿಗ್ಲೇಬೇಕು. ಇದಂತೂ ಅನ್ಯಾಯ. ನ್ಯಾಯ ಅನ್ಯಾಯ ಎಲ್ಲ ನನಗ್ ಗೊತ್ತಿಲ್ಲ. ನಾನು ದೊಡ್ಡವನು, ನನಗೆ ಜಾಸ್ತಿ ಪಾಲ್ ಸಿಗ್ಲೇಬೇಕು. ಈ ಆಸ್ತಿಯಲ್ಲಿ ನನಗೆ ಜಾಸ್ತಿ ಹಕ್ಕಿರೋದು, ಇದು ತಪ್ಪು. ನಾವ್ ಇದರ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಅಣ್ಣ ಹೇಗ್ ಹೇಳ್ತಾನೋ ಹಾಗೆ ಆಗ್ಲಿ. ಅವನ್ಗೆಷ್ಟು ಆಸ್ತಿ ಭಾಗ ಬೇಕೋ ಅಷ್ಟನ್ನು ಕೊಟ್ಬಿಡಿ. ಆದ್ರೆ ಮಗು, ಈಗ ಅಪ್ಪನೇ ಇಲ್ಲ ಅಂದ್ರೆ ನಾನು ಇದೆಲ್ಲ ಇಟ್ಕೊಂಡು ಏನ್ ಮಾಡ್ಲಿ? ಜೀವನ್ ತುಂಬಾ ಜೋರ್ ಮಾಡಿ ಇಡೀ ಆಸ್ತಿನ ತನ್ನ ಹೆಸರಿಗೆ ಮಾಡ್ಕೋತಾನೆ. ಕೇವಲ ಒಂದು ಸಣ್ಣ ಹೊಲನ ಲಖನ್ ಹೆಸರಿಗೆ ಬಿಡ್ತಾನೆ. ಲಖನ್, ನೀನ್ ಹೇಗ್ ಬದುಕ್ತೀಯ? ನೀನು ನಿನ್ನ ಹಕ್ಕಿಗೆ ಜಗಳ ಆಡ್ಲೇಬೇಕು. ಎಲ್ಲಿವರೆಗೂ ನಮ್ಮಪ್ಪ ಇದ್ರು, ನಾನು ಜಗಳ ಆಡ್ತಿದ್ದೆ, ಅವರೇ ನನಗೆ ದೊಡ್ಡ ಆಸ್ತಿ. ಅಣ್ಣನನ್ ನೋಡಿ, ಅಪ್ಪ ಸತ್ತ ನಂತರ ಇವನ ವರ್ತನೆ ಬದಲಾಗಿದೆ. ನೀವೇ ನೋಡಿ, ಜಿಗಣೆ ತರ ಆಸ್ತಿ ಅಂತ ಅಂಟ್ಕೊಂಡಿದ್ದಾನೆ. ಈಗ ಇವನ್ ಜೊತೆ ಒಂದೇ ಮನೇಲಿ ಇರೋದಕ್ಕೆ ನನಗೆ ಮನಸ್ ಬರ್ತಾ ಇಲ್ಲ. ಸರಿ ಮಗು, ನೀನ್ ಹೇಳ್ದಾಗೆ ಆಗ್ಲಿ. ಲಖನ್ ತನ್ನ ಲಗೇಜ್ ಅನ್ನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಆ ಹೊಲದಲ್ಲಿದ್ದಂತ ಸಣ್ಣ ಮನೆಗೆ ಹೊರಟೋಗ್ತಾನೆ. ಆ ಗುಡಿಸ್ಲು ಅರುಕ್ಲು ಮುರುಕ್ಲಾಗಿತ್ತು. ಲಖನ್ಗೆ ಅಲ್ಲಿರೋದಕ್ಕಿಂತ ಜಾಸ್ತಿ ಕಷ್ಟ ಅವ್ರ ಅಣ್ಣನ್ ನಡವಳಿಕೆಯಿಂದ ಆಗ್ತಿತ್ತು. ಅಪ್ಪ, ನೀವ್ ಯಾಕಪ್ಪ ನನ್ನ ಬಿಟ್ಟು ಹೋಗ್ಬಿಟ್ರಿ ಹೇಳಿ ಅಪ್ಪ. ಲಖನ್ ಅವರಪ್ಪನ ನೆನ್ಪ್ ಮಾಡ್ಕೋತಾ ಇದ್ದ. ಅದೇ ಸಮಯಕ್ಕೆ ಭುವನ್ ಕಾಕ ಅಲ್ಲಿಗ್ ಬರ್ತಾನೆ.
ಚಿಕ್ಕ ಯಜಮಾನ್ರೆ. ಅಂಕಲ್, ನೀವೇನಿಲ್ಲಿ? ನಿಮ್ಗೆ ಒಂದು ಮುಖ್ಯವಾದ ವಿಷಯನ ಹೇಳಬೇಕಾಗಿತ್ತು ಚಿಕ್ಕ ಯಜಮಾನ್ರೆ. ಹೇಳಿ. ನಿಮ್ಮ ತಂದೆಯವರು ಸಾಯೋದಕ್ಕೂ ಮುಂಚೆ ನನಗೆ ಈ ಮಡಿಕೆಯನ್ನ ಕೊಟ್ರು ನಿಮಗ್ ಕೊಡೋದಕ್ಕೆ. ಅವ್ರಿಗೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಇದರಲ್ಲಿ ಹಳೆ ತಾಮ್ರದ ನಾಣ್ಯಗಳಿದೆ. ಹಾ, ಅವ್ರು ಹೇಳಿದ್ರು ಇದನ್ನ ನಿನಗೆ ಕೊಟ್ಟು ಇದನ್ನ ಭೂಮಿಯಲ್ಲಿ ಬಿತ್ತೋದಕ್ಕೆ ಹೇಳಿದ್ರು. ಆಮೇಲೆ ಹೇಳಿದ್ರು ಈ ನಾಣ್ಯಗಳಿಂದ ಬರೋ ಬೆಳೆ ನಿಮ್ಮ ಜೀವನವನ್ನ ಸೆಟ್ಲ್ ಮಾಡುತ್ತೆ ಅಂತ. ನಾಣ್ಯದಿಂದ ಬೆಳೆನ ಕೇಳಿದಾಗ ನನಗೂ ಆಶ್ಚರ್ಯ ಏನೋ ಆಯ್ತು. ಆದ್ರೆ ದೊಡ್ಡ ಯಜಮಾನ್ರು ಹೇಳಿದ್ದಾರೆ ಅಂದ್ರೆ ಏನಾದ್ರೂ ಇದ್ದೇ ಇರುತ್ತೆ. ಸರಿ ಅಂಕಲ್. ಮಾರನೆ ದಿನ ಲಕ್ಕನ್ ಆ ಕಾಯಿನ್ ಅನ್ನ ಭೂಮಿ ಒಳಗಡೆ ನೆಡ್ತಾನೆ. ಅವನು ಪ್ರತಿದಿನ ಇಡೀ ಹೊಲಕ್ಕೆ ನೀರಾಯಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವನ ಹೊಲದಲ್ಲಿ ಗಿಡ ಚಿಗುರುತ್ತೆ. ಕನ್ಗೆ ತುಂಬಾ ಖುಷಿ ಆಗತ್ತೆ. ಅಂಕಲ್, ನಿಮ್ಗೇನನ್ಸುತ್ತೆ ಈ ಗಿಡಗಳಲ್ಲಿ ಏನ್ ಬರುತ್ತೆ? ನನಗಂತೂ ಗೊತ್ತಿಲ್ಲ ಮಗು. ಆದ್ರೆ ಏನೇ ಇರ್ಲಿ, ಅದರಿಂದ ನಿನಗೆ ಒಳ್ಳೇದೇ ಆಗುತ್ತೆ. ಸಮಯ ಕಳಿತು ಮತ್ತೆ ಆದಷ್ಟು ಬೇಗ ಗಿಡಗಳು ದೊಡ್ಡದಾದ್ವು ಮತ್ತೆ ಇಡೀ ಹೊಲದಲ್ಲಿ ದುಡ್ಡು ಬಿಡೋಕ್ ಶುರುವಾಯ್ತು. ಆ ದುಡ್ಡನ್ನ ನೋಡಿ ಭುವನ್ ಮತ್ತೆ ಲಕ್ಕನ್ಗೆ ಆಶ್ಚರ್ಯ ಆಗತ್ತೆ. ಅವರಿಬ್ರು ಆ ದುಡ್ಡನ್ನ ಕೀಳ್ತಾರೆ ಮತ್ತೆ ದೊಡ್ಡ ದೊಡ್ಡ ಮೂಟೆ ಒಳಗಡೆ ಅದನ್ನ ತುಂಬಿಸಿಡ್ತಾರೆ. ದೊಡ್ಡ ಯಜಮಾನ್ರು ಸರಿಯಾಗಿ ಹೇಳಿದ್ದಾರೆ. ಭುವನ್ ಆ ದುಡ್ಡಿಂದ ಆ ಹೊಲದಲ್ಲಿದ್ದಂತ ಹಳೆ ಮನೆನ ದೊಡ್ಡದ್ ಮಾಡ್ಕೋತಾನೆ. ಜೊತೆಗೆ ಈ ವಿಷಯ ಬೆಂಕಿ ತರ ಎಲ್ಲಾ ಕಡೆ ಹರಡುತ್ತೆ. ಜೀವನ್ಗೆ ದುಡ್ಡಿನ ಬೆಳೆ ವಿಷಯ ಗೊತ್ತಾದಾಗ ಅವನಿಗೆ ಹೊಟ್ಟೆಯವರಿ ಶುರುವಾಗತ್ತೆ. ಒಂದ್ ವೇಳೆ ಆ ದುಡ್ಡಿನ ಗಿಡ ನಂದಾಗಿದ್ರೆ ಜೀವನ ಪೂರ್ತಿ ಕಾಸ್ ಬೆಳೀತಾನೆ ಇರ್ತಿತ್ತು. ನಾನು ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಒಂದ್ ಸಾರಿ ಲಕ್ಕನ ಹತ್ರ ಮಾತಾಡಿ ನೋಡ್ತೀನಿ. ಜೀವನ್ ಲಕ್ಕನ್ ಹತ್ರ ಹೋಗ್ತಾನೆ. ನೋಡು, ನಾವಿಬ್ರು ಅಣ್ಣ ತಮ್ಮಂದಿರು. ನೀನ್ ಬೇಕಿದ್ರೆ ಎಲ್ಲ ಆಸ್ತಿನೂ ಇಡ್ಕೋ, ಆದ್ರೆ ನನಗೆ ಆ ಹೊಲ ಮಾತ್ರ ಕೊಟ್ಬಿಡು. ಇಲ್ಲ, ಖಂಡಿತ ಆಗಲ್ಲ. ನಿನ್ನಂತ ದುರಾಸೆ ಇರೋ ವ್ಯಕ್ತಿನ ನಾನು ಅಣ್ಣ ಅನ್ನೋದಕ್ಕೆ ನಾಚಿಕೆ ಆಗ್ತಿದೆ. ಇನ್ ಮುಂದೆ ನಿನ್ ಮುಖನ ನನಗೆ ತೋರಿಸ್ಬೇಡ, ಹೊರಟೋಗಿಲ್ಲಿಂದ. ಜೀವನ್ ಅವಮಾನ ಸಹಿಸ್ಕೊಳಕಾಗ್ದೆ ಅಲ್ಲಿಂದ ಹೊರಟೋಗ್ತಾನೆ. ಅದನ್ನ ನೋಡಿ ಭುವನ್ಗೆ ಖುಷಿ ಆಗತ್ತೆ. ಅವನ ಚಿಕ್ಕ ಯಜಮಾನ್ರಿಗೆ ಬುದ್ಧಿ ಬಂದಿದೆ ಅಂತ. ಇವತ್ತು ದೊಡ್ಡ ಯಜಮಾನ್ರು ತುಂಬಾ ಖುಷಿ ಪಡ್ತಾರೆ ಚಿಕ್ಕ ಯಜಮಾನ್ರೆ. ಅದ್ಯಾಕೆ? ಅವ್ರು ಅನ್ಕೊಂಡಿದ್ರು ನಿಮ್ಗೆ ಪ್ರಪಂಚ ತಿಳಿಬೇಕು ಅಂತ. ನಿಮ್ಗಿವತ್ತು ತಿಳಿದಿದೆ. ದುಡ್ಡಿನ ಹೊಲ ಸಿಕ್ಕಿದ ಕಾರಣ ಲಖನ್ನ ಜೀವನ ಮುಂಚೆ ತರನೆ ವೈಭವಶಾಲಿಯಾಗಿತ್ತು. ಮತ್ತೆ ಲಖನ್ಗೆ ತನ್ನ ಅಣ್ಣನ ನಿಜವಾದ ರೂಪ ಕೂಡ ಗೊತ್ತಾಗಿತ್ತು. ಪಪ್ಪು ಅಪ್ಪ ಅಮ್ಮ ತುಂಬಾ ಬಡವರಾಗಿದ್ರು, ಆದ್ರೆ ಅವನ್ ಜೀವನದಲ್ಲಿ ಏನು ಕಡಿಮೆ ಆಗದಿರೋ ಹಾಗೆ ನೋಡ್ಕೊಂಡಿದ್ರು. ಶ್ರೀಮಂತರ ಮಕ್ಕಳಿಗೆ ಏನ್ ಸುಖಗಳು ಸಿಗ್ತಾ ಇತ್ತೋ ಅದು ಪಪ್ಪುಗೆ ಸಿಗ್ತಾ ಇತ್ತು. ಪಪ್ಪು ಅಪ್ಪ ವಿನೋದ್ ಒಬ್ಬ ಡ್ರೈವರ್ ಆಗಿದ್ರು, ಆದ್ರೆ ಅವ್ರ ಮಗ ಏನಾದ್ರೂ ಕೇಳಿದ್ರೆ ಅವ್ರು ತಕ್ಷಣವೇ ಅದೆಲ್ಲ ತರ್ತಾ ಇದ್ರು. ಪಪ್ಪು, ಇಲ್ಲಿ ನೋಡು, ನಿನ್ನ ಹೊಸ ಸೈಕಲ್. ಅಲ್ಲ ಅಪ್ಪ, ನಾನ್ ನಿಮ್ಮತ್ರ ರೆಡ್ ಸೈಕಲ್ ಅಲ್ಲ, ಬ್ಲೂ ಕಲರ್ ಸೈಕಲ್ ಕೇಳಿದ್ದು. ಅದು ಕೂಡ ಬೇರೆ ಮಾಡೆಲ್ದು. ಆ ಸೈಕಲ್ ತುಂಬಾ ಜಾಸ್ತಿ, ನನ್ನ ಹತ್ರ ಅಷ್ಟೊಂದು ದುಡ್ಡಿರ್ಲಿಲ್ಲ ಮಗು. ಅದಕ್ಕೆ ನನ್ನ ಬಜೆಟ್ಗೆ ಸಿಕ್ಕಿದ ಸೈಕಲ್ನ ನಾನು ತಂದಿದ್ದೀನಿ. ಆದ್ರೆ ಅಪ್ಪ, ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ. ಯಾವಾಗ್ಲೂ ಪಪ್ಪು ಈ ತರನೇ ಅವನ್ ಮಟ್ಟಿಗಿಂತ ಜಾಸ್ತಿ ಬೆಲೆ ಬಾಳೋ ವಸ್ತುಗಳನ್ನೇ ಕೇಳ್ತಾ ಇದ್ದ. ಅವನ ಅಪ್ಪ ಅಮ್ಮನ್ಗೆ ಎಷ್ಟು ಮಾಡಕ್ ಆಗ್ತಾ ಇತ್ತೋ ಅದೆಲ್ಲ ಮಾಡ್ತಾ ಇದ್ರು. ಈ ತರನೇ ಪಪ್ಪು ಬೆಳೆದ. ಅವನು ಓದಿದ್ದ, ಆದ್ರೂ ಅವನಿಗೆ ಯಾವ್ದು ಕೆಲ್ಸ ಸಿಕ್ಕಿಲ್ಲ. ಅಮ್ಮ, ನನ್ಗೆ ಒಳ್ಳೆ ಕೆಲ್ಸ ಸಿಕ್ಕಿದ್ಮೇಲೆ ನಿನ್ನ ಮತ್ತೆ ಅಪ್ಪನ್ನ ವರ್ಲ್ಡ್ ಟೂರ್ ಕರ್ಕೊಂಡು ಹೋಗ್ತೀನಿ. ಹೇಗ್ ಕರ್ಕೊಂಡು ಹೋಗ್ತೀಯಾ? ಇಲ್ಲಿವರೆಗೂ ನೀನು ಎಷ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ಯಾ? ತುಂಬಾನೇ. ಆದ್ರೂ ಯಾಕೆ ಇನ್ನೂ ನಿನ್ನ ಕೆಲ್ಸ ಸಿಗ್ಲಿಲ್ಲ? ನನ್ಗೇನ್ ಗೊತ್ತು. ಯಾಕಂದ್ರೆ ನೀನು ಕೆಲ್ಸಕ್ ಲಾಯಕ್ ಇಲ್ಲ. ಇಲ್ಲೇ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲ್ಸ ಹುಡುಕೋ, ಸುಮ್ನೆ ದಂಡವಾಗಿ ಮನೇಲಿ ಕೂತ್ಕೊಂಡು ತಿನ್ಬೇಡ.
ಇದನ್ ಕೇಳಿ ಪಪ್ಪುಗೆ ಬೇಜಾರಾಯ್ತು ಮತ್ತು ಮನೆ ಬಿಟ್ಟು ಹೋದ. ಪಪ್ಪು ಅವನ್ ಚಡ್ಡಿ ದೋಸ್ತ್ ಕಿಶೋರ್ ಹತ್ರ ಹೋದ. ಇವತ್ತು ನಿಮ್ಮಪ್ಪ ನಿನ್ಗೆ ಕ್ಲಾಸ್ ತಗೊಂಡಿದಾರ ಅನ್ಸುತ್ತೆ. ಅವ್ರು ಇನ್ನೇನ್ ಮಾಡ್ತಾರೆ ಹೇಳು? ಒಂದಲ್ಲ ಒಂದಿನ ನನ್ನ ಎಷ್ಟು ಹಣ ದುಡಿತೀನಿ ಅಂದ್ರೆ ಅವ್ರು ನೋಡ್ತಾ ಇರ್ಬೇಕಷ್ಟೇ. ಎಲ್ಲಾ ಅಪ್ಪಂದಿರೂ ಒಂದೇ ತರಾನೆ, ಅವ್ರ ಮಕ್ಕಳನ್ನ ಅವ್ರು ದಡ್ಡನೆ ಅನ್ಕೊಂತಾರೆ. ನೋಡು, ನಮ್ಮಪ್ಪ ಕೂಡ ದಿನ ಪೂರ್ತಿ ಬೈತಾನೇ ಇರ್ತಾರೆ. ನನಗಂತೂ ಬೇಸರ ಆಗಿದೆ. ಸರಿ ಹೋಗ್ಲಿ ಬಿಡು, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ನಾವು ಕ್ಯಾರಂ ಮಾಡೋಣ. ಪಪ್ಪು ಅವನ್ ಫ್ರೆಂಡ್ ಜೊತೆ ಕ್ಯಾರಂ ಮಾಡಕ್ ಶುರು ಮಾಡ್ದ. ಯಾವಾಗ್ಲೂ ಹೀಗೇನೆ ಆಗ್ತಾ ಇತ್ತು. ಯಾವಾಗ ಪಪ್ಪುನ ಅಪ್ಪ ಅವನ ಮೇಲೆ ಕಿರ್ಚಾಡ್ತಾ ಇದ್ರು, ಅವನು ಕಿಶೋರ್ ಮನೆಗೆ ಬರ್ತಾ ಇದ್ದ. ಮತ್ತೆ ಅವರಿಬ್ರು ಕ್ಯಾರಂ ಮಾಡಕ್ ಶುರು ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ವಿನೋದ್ ಪಪ್ಪು ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ದ. ನೀವ್ ಬೇರೆ ಸುಮ್ನೆ ಪಪ್ಪುಗೆ ಬೈದು ಬಿಡ್ತೀರ, ಅವನ್ಗೆ ಕೆಲ್ಸ ಸಿಕ್ಬಿಡುತ್ತೆ. ನಾನು ಅವನ ವಿರೋಧಿ ಅಲ್ಲ, ಅವನ್ಗೆ ಕೆಟ್ಟದಾಗ್ಬೇಕು ಅಂತ ಬಯಸೋದಿಲ್ಲ. ಅವನು ಬೇಗ ಕೆಲ್ಸ ಕಾರ್ಯ ಶುರು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನೀವ್ ಯೋಚನೆ ಮಾಡ್ಬೇಡಿ, ಅವನ್ಗೆಲ್ಲ ಅರ್ಥ ಆಗುತ್ತೆ. ಕಿಶೋರ್ ಯಾವಾಗ್ಲೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದ. ಅವನ್ ರೋಗದ ಬಗ್ಗೆ ಅವನ್ ಕುಟುಂಬದಲ್ಲಿ ಯಾರಿಗೂ ಹೇಳಿಲ್ಲ. ಸರ್, ನಿಮ್ಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾನೆ ಇದೆ. ಆದಷ್ಟು ಬೇಗ ಆಪರೇಷನ್ ಮಾಡಿಲ್ಲ ಅಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು. ನಾನು ವ್ಯವಸ್ಥೆ ಮಾಡ್ತೀನಿ ಸರ್. ವಿನೋದ್ ಹಾಸ್ಪಿಟಲ್ ಇಂದ ಮನೆಗ್ ಬರ್ಬೇಕಾದ್ರೆ ಯಾವಾಗ್ಲೂ ಅವನ್ಗೆ ಈ ತರನೇ ಯೋಚನೆ ಬರ್ತಾ ಇತ್ತು. ಅವನ್ ಸತ್ತ ನಂತರ ಲತಾ ಮತ್ತೆ ಪಪ್ಪು ಹೇಗ್ ಜೀವನ ನಡೆಸ್ತಾರೆ ಅಂತ. ಮತ್ ಇದೇ ಯೋಚನೆಯಲ್ಲಿ ಅವನ್ ಪಪ್ಪುಗೆ ಬೈತಾ ಇದ್ದ. ಅವನ್ಗ್ ಒಂದೇ ಆಸೆ ಇತ್ತು, ಅವನ್ ಸಾಯೋಕ್ಕಿಂತ ಮುಂಚೆ ಪಪ್ಪು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಬೇಕಂತ. ಆದ್ರೆ ಪಪ್ಪು ಇದನ್ ಯಾವ್ದನ್ನು ತಲೆಗೆ ತಗೊಳ್ತಿರ್ಲಿಲ್ಲ. ಅವನ್ಗೆ ಅವನ್ ಅಪ್ಪನ್ ರೋಗದ ಬಗ್ಗೆ ಗೊತ್ತಿರ್ಲಿಲ್ಲ. ಮತ್ತು ಒಂದು ದಿನ ವಿನೋದ್ ಆರೋಗ್ಯ ತುಂಬಾನೇ ಹಾಳಾಗಿತ್ತು. ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ನಿಮ್ಮಪ್ಪಂಗೆ ಕ್ಯಾನ್ಸರ್ ಇದೆ, ಅದು ಲಾಸ್ಟ್ ಸ್ಟೇಜ್. ನಾನು ಸಾಕಷ್ಟು ಬಾರಿ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ, ಆದ್ರೆ ಅವ್ರ ಹತ್ರ ಹಣ ಇಲ್ವಂತೆ, ಹಾಗಾಗಿ ಅವರು ಆಪರೇಷನ್ ಅನ್ನ ಮಾಡಿಸ್ಕೊಂಡಿಲ್ಲ. ಇದನ್ನು ಕೇಳಿ ಪಪ್ಪು ಕಂಗಾಲಾಗ್ತಾನೆ. ಅವನ ಅಪ್ಪನ ಈ ರೋಗದ ಬಗ್ಗೆ ಯಾವುದೇ ವಿಷಯ ಗೊತ್ತಿರಲಿಲ್ಲ. ಅವನ್ಗ ಅನ್ಸ್ತಾ ಇತ್ತು ಅವನ ಅಪ್ಪ ಸುಮ್ಮನೆ ಅವ್ರಿಗೆ ಬೈತಾ ಇದ್ರು ಅಂತ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಅವನ ಅಪ್ಪನ್ಗೆ ತುಂಬಾ ಕಡಿಮೆ ಸಮಯ ಇತ್ತು ಅಂತ. ಅವನ್ ಡಾಕ್ಟರ್ ಹತ್ರ ಹೋಗ್ತಾನೆ. ಏನ್, ನಮ್ಮಪ್ಪನ ಬದುಕಿಸೋದಕ್ಕೆ ಯಾವ್ದೇ ದಾರಿ ಇಲ್ವಾ? ಒಂದೇ ದಾರಿ ಇರೋದು, ಅದು ಆಪರೇಷನ್. ಆದ್ರೆ ಅದಕ್ಕೆ 5 ಲಕ್ಷ ಆಗುತ್ತೆ. ಒಂದು ವೇಳೆ 2 ದಿನದಲ್ಲಿ ಹಣನ ಕಟ್ಟಿದ್ರೆ ನಿಮ್ಮಪ್ಪ ಬದುಕೋ ಚಾನ್ಸಸ್ ಇದೆ. 5 ಲಕ್ಷನ? ಪಪ್ಪು ಅವನ ಅಪ್ಪ ನೋಡಕ್ಕೆ ಅವ್ರ ರೂಮ್ಗೆ ಹೋಗ್ತಾರೆ. ಅಲ್ಲಿ ಲತಾ ಅತ್ಕೊಂಡು ಅತ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಏನ್ ಹೇಳಿದ್ರು ಡಾಕ್ಟರ್? 5 ಲಕ್ಷ ಆಗುತ್ತಂತೆ ಅಪ್ಪನ ಆಪರೇಷನ್ಗೆ. ಇಷ್ಟು ದೊಡ್ಡ ಎಲ್ಲಿಂದ ಬರುತ್ತೆ? ಇಲ್ಲಿವರೆಗೂ ನೀವು ನನ್ನ ಎಲ್ಲ ಆಸೆನ ಈಡೇರಿಸಿದಿರಾ. ಈಗ ನನ್ನ ಸರ್ದಿ, ನಾನು ಹೇಗಾದ್ರೂ ಮಾಡಿ ಅಪ್ಪನ ಜೀವನ ಉಳಿಸೇ ಉಳಿಸ್ತೀನಿ. ಪಪ್ಪು, ಪಪ್ಪು. ಪಪ್ಪುಗೆ ಹೇಗಾದ್ರೂ ಮಾಡಿ ಅವ್ರ ಅಪ್ಪನ ಜೀವ ಉಳಿಸ್ಬೇಕಂತ ಇತ್ತು. ಅವನ್ ಬೇಜಾರ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದ. ಹಾಗೆ ಮುಂದೆ ಅವನು ಒಂದು ದೇವಸ್ಥಾನ ಹತ್ರ ಹೋದ. ಅವನ್ ಕಣ್ಣಿಂದ ಕಣ್ಣೀರ್ ಬೀಳ್ತಾ ಇತ್ತು. ಹಾಗೆ ಇದ್ದಕ್ಕಿದ್ದಾಗೆ ಅವನ್ ಮುಂದೆ ಒಬ್ಬ ಸಾಧು ಬಂದ್ಬಿಟ್ಟ. ನಾನು ನಿನ್ಗೋಸ್ಕರನೇ ಬಂದಿದ್ದೀನಿ ಇಲ್ಲಿ ಪಪ್ಪು. ದಕ್ಷಿಣ ದಿಕ್ಕಲ್ಲಿರೋ ಗುಹೆಗೋಗಿ ನೀರೆರ್ಚು, ಆಗ ಅಲ್ಲಿ ದೇವತೆಗಳು ಬರ್ತಾರೆ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡು. ಒಂದು ವೇಳೆ ನೀನು ಸರಿಯಾದ ಉತ್ತರ ಕೊಟ್ರೆ ಹಣದ ಸುರಿಮಳೆ ಆಗುತ್ತೆ, ಹಣದ ಮಳೆ. ಇಷ್ಟ ಹೇಳಿ ಸಾಧು ಮಾಯವಾದ. ಪಪ್ಪುಗೆ ಅರ್ಥ ಆಗ್ಲಿಲ್ಲ, ಇದೆಲ್ಲ ನಿಜನಾ ಅಲ್ಲ ಒಂದು ಕನಸ ಅಂತ. ಆದ್ರೆ ಅವನ್ಗೆ ಅವನ ಅಪ್ಪನ ರೋಗಕ್ಕೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ಅವನು ಆ ಗುಹೆಯನ್ನು ಹುಡುಕಕ್ಕೆ ಹೋದ. ನಡೀತಾ ನಡೀತಾ ಹಾಗೆ ರಾತ್ರಿ ಆಗಿತ್ತು. ದೂರದಲ್ಲಿ ಒಂದು ಗುಹೆ ಕಾಣಿಸ್ತು. ಆ ಜಾಗ ಖಾಲಿ ಖಾಲಿ ಆಗಿತ್ತು. ಪಪ್ಪುಗೆ ಭಯ ಆಗ್ತಾ ಇತ್ತು. ಆದ್ರೆ ಅವನ ಹತ್ರ ಬೇರೆ ಯಾವ ದಾರಿ ಇರಲಿಲ್ಲ. ಅವನ್ ಗುಹೆಯೊಳಗಡೆ ಹೋದ. ಅವನ ಕೈಯಲ್ಲಿದ್ದ ಕಲಶದ ನೀರನ್ನು ಕಲ್ಲಿನ ಬಂಡೆ ಮೇಲೆ ಸುರಿದ. ಅವನು ನೀರ್ ಸುರಿಬೇಕಾದ್ರೇನೆ ಒಂದು ದೇವದೂತ ಪ್ರತ್ಯಕ್ಷ ಆಗ್ತಾನೆ.
ನೀನು ನನ್ನನ್ನ ಆಹ್ವಾನಿಸಿದ್ಯಾ, ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲಾಂದ್ರೆ ನೀನು ಸಾಯ್ಬೇಕಾಗುತ್ತೆ. ಇದನ್ನು ಕೇಳಿ ಪಪ್ಪುಗೆ ಗಾಬರಿ ಆಗುತ್ತೆ. ಭಗವಂತ ಎಲ್ಲರ ಜೊತೆನೂ ಇರೋದಕ್ಕಾಗಲ್ಲ. ದೇವ್ರ ಹಾಗೆ ಪಾಲಿಸೋದಕ್ಕೆ ಎರಡು ದೇವತೆಗಳನ್ನ ಕಳಿಸಿರ್ತಾರೆ, ಯಾರದು? ಈ ಪ್ರಶ್ನೆಯನ್ನು ಕೇಳಿ ಪಪ್ಪು ಯೋಚನೆಗೆ ಸುಳಿತಾನೆ. ಯೋಚನೆ ಮಾಡ್ತಾ ಇದ್ದ, ಈ ಎರಡು ದೇವತೆಗಳು ಯಾರಾಗಿರ್ಬಹುದು ಅಂತ. ತಕ್ಷಣ ಅವನಿಗೆ ನೆನಪಾಗುತ್ತೆ, ಅವನ ಎಲ್ಲ ಇಚ್ಛೆಗಳನ್ನು ಪೂರೈಸೋದು ಅವನ ಅಪ್ಪ ಅಮ್ಮ ಅಂತ. ಅವನು ಅನ್ಕೊಳ್ತಾನೆ, ಅವನ ಅಪ್ಪ ಅಮ್ಮ ಯಾವ ದೇವತೆಗಿಂತನೂ ಕಡಿಮೆ ಅಲ್ಲ ಅಂತ. ಅಮ್ಮ ಅಪ್ಪ ಸರಿಯಾಗಿ ಹೇಳ್ದೆ, ನೀನು ಹಣದ ಸುರಿಮಳೆಗೆ ಹಕ್ಕುದಾರ. ಆ ಗುಹೆಯಲ್ಲಿ ದುಡ್ಡಿನ ಸುರಿಮಳೆ ಶುರುವಾಗುತ್ತೆ. ಅವನು ದುಡ್ಡನ್ನು ಸೇರಿಸ್ಕೊಳ್ತಾನೆ. ಇಷ್ಟು ಹಣ ನಿನಗೆ ಸಾಕು, ಮುಂದಿನ ಸಾರಿ ಇಲ್ಲಿಗೆ ಬರಬಾರ್ದು, ಬಂದ್ರೆ ಪ್ರಾಣ ಕಳ್ಕೊಂತೀಯ. ದುಡ್ಡಿನ ಸುರಿಮಳೆ ನಿಲ್ತು ಮತ್ತು ದೇವದೂತ ಮಾಯವಾದ. ಪಪ್ಪು ಎಲ್ಲ ಹಣವನ್ನು ಸಂಗ್ರಹಿಸಿ ಗುಹೆಯಿಂದ ಹೊರಗಡೆ ಹೋಗ್ತಾನೆ ಮತ್ತು ಆ ಗುಹೆ ಮಾಯವಾಯಿತು. ಪಪ್ಪು ಹಾಸ್ಪಿಟಲ್ಗೆ ಆಪರೇಷನ್ಗೆ ದುಡ್ಡನ್ನು ಕೊಟ್ಟ. ನೀನು ಇಷ್ಟೊಂದು ಹಣನ ಎಲ್ಲಿಂದ ತಂದೆ? ಪಪ್ಪು ಅವನ ಅಪ್ಪ ಅಮ್ಮನಿಗೆ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ. ಅವ್ರಿಗೆ ನಂಬಕ್ಕೆ ಸಾಧ್ಯವಾಗಲ್ಲ, ಈ ತರನು ಆಗ್ಬಹುದು ಅಂತ. ಏನೇ ಆಗ್ಲಿ, ನೀನ್ ದುಡ್ಡನ್ ತಗೊಂಡ್ ಬಂದೆ, ಇವಾಗ ನಿಮ್ಮಪ್ಪ ಉಳಿತಾರೆ, ಇಷ್ಟು ಸಾಕು ನಮ್ಗೆ. ನಾವು ದೇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲಲ್ಲ. ಮರುದಿನ ವಿನೋದಿನ ಆಪರೇಷನ್ ಆಯ್ತು ಮತ್ತು ಅವನು ಗುಣವಾಗಿ ಬಂದ ಮತ್ತು ಬೇಗನೆ ಪಪ್ಪುಗೆ ಕೆಲಸ ಆಯ್ತು ಮತ್ತು ಎಲ್ರು ಖುಷಿಯಲ್ಲಿದ್ರು. ಅದ್ ಹೇಳ್ತಾರಲ್ಲ, ಕೊನೆಯಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ.